माइक पर अबड़े लेक कर बिल्कुल बिल्कुल सर नहीं भी नहीं ना भी लेक बनने इंदु नावो देशदा ಬೆನ್ನೆಲುಬಾಗಿರುವಂತ ಎಲ್ಲ ನಮ್ಮ ರೈತರ ಪರವಾಗಿ ನಿಲ್ಲಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇಡೀ ರಾಜ್ಯದಲ್ಲಿ ನಾವೆಲ್ಲ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ನಮ್ಮ ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಪಾರ್ಟಿ ಇಲ್ಲ, ಇಲ್ಲಿ ಪಕ್ಷ ಇಲ್ಲ, ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಧರ್ಮ ಇಲ್ಲ. ರೈತರ ಬಾಯಿಗೆ ಮಣ್ಣಾಕಲು ಏನು ಇದೊಂದು ದೊಡ್ಡ ಬಿಜೆಪಿ ಸರ್ಕಾರ ಮುಂದಾಗಿದೆ. ಇದು ದೇಶದ ಒಂದು ದೊಡ್ಡ ದುರಂತ. ಕೇಂದ್ರ ಸರ್ಕಾರ ಈ ಕೃಷಿ ಕಾಯ್ದೆಯನ್ನು ಬಹಳ ಕಾರಣ ಕಾಯ್ದೆ, ಇದು ರೈತರ ಮರಣ ಶಾಸನ. ಈ ಕಾಯ್ದೆಯನ್ನು ರೂಪಿಸುವಾಗ ಯಾರನ್ನು ಕೂಡ ಅಭಿಪ್ರಾಯವನ್ನು ಪಡೆಯಲಿಲ್ಲ, ರೈತರನ್ನೂ ಪಡೆಯಲಿಲ್ಲ, ರೈತರ ಸಂಘಟನೆ ಪಡೆಯಲ್ಲ. ನಾವೆಲ್ಲ ಯಾವುದಾದ್ರು ಒಂದು ಬಜೆಟ್ ಮಾಡಬೇಕಾದ್ರೆ, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇರುವಂಥ ಎಲ್ಲ ರೈತರ ಸಂಘಟನೆಗಳನ್ನು ಕರೆದು ನಾವೆಲ್ಲ ಮಾತಾಡ್ತೀವಿ. ಇಲ್ಲಿ ಸರ್ವಾಧಿಕಾರ ಪ್ರದರ್ಶನ ಮಾಡಿ ಇವತ್ತು ಅವರು ಈ ಕಾನೂನನ್ನು ತಂದು ಈಗ ಇಡೀ ದೆಹಲಿ ಸುತ್ತಲೂ ಕೂಡ ಇದನ್ನು ಸೀಲ್ ಮಾಡಿದಂಥ ಸಂದರ್ಭದಲ್ಲಿ ರೈತರು ಕರೆದು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ತಮ್ಗೆ ಗೊತ್ತಿರದೆ 25 ಲಕ್ಷ ಕೋಟಿ ರೂಪಾಯಿ ಸುಮಾರು ಆಹಾರದ ಉತ್ಪನ್ನ 1000 ಕೋಟಿ ರೂಪಾಯಿ ಉತ್ಪನ್ನ ಇವತ್ತು ಆಗ್ತಾ ಇರೋದು ತಮಗೆಲ್ಲ ಗೊತ್ತಿರೋಂಥ ವಿಚಾರ. ಅನೇಕ ಕಂಪ್ನಿಗಳ ಮುಖಾಂತರ ರೈತರನ್ನ ನಿಯಂತ್ರಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಸ್ಟಾರ್ಟಿಂಗ್ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಆಮೇಲೆ ರೈತರದ ಬೆಲೆ ಇದನ್ನು ಬೆಲೆ ಏನಾದ್ರು ಜಾಸ್ತಿ ಆದಾಗ ಇಲ್ಲ ಕಡಿಮೆ ಆದಾಗ ಅದನ್ನು ಕೊಳ್ಕೊಳ್ಳದೆ ಕೊನೆಗೆ ರೈತರು, ನಾನು ಅನೇಕ ರೈತರ ಹತ್ರ ನಾನು ಮಾತಾಡಿದ್ದೀನಿ, ಅಗ್ರಿಮೆಂಟ್ ಮಾಡ್ಕೊಬಿಡ್ತಾರೆ ಕಾಂಟ್ರಾಕ್ಟ್ ಮಾಡಿದ ಸಂದರ್ಭದಲ್ಲಿ. ಕೊನೆಗೆ ಏನಾದ್ರು ಬೆಲೆ ಕಡಿಮೆ ಆಗೋಯ್ತು ಅಂತಂದರೆ ಆ ಏನು ಮಾರ್ಕೆಟ್ ಬೆಲೆ ಮಾಡಿಕೊಂಡ್ರು ಆ ಹಣನ ಕೊಡೋಕೆ ಹೋಗೋದಿಲ್ಲ. ಆಗ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮಲ್ಲಿ ಕ್ವಾಲಿಟಿ ಸರಿ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ನಾವು ಇದನ್ನು ಖರೀದಿ ಮಾಡೋಕೆ ಆಗೋದಿಲ್ಲ ಅಂತೇಳಿ. ಆಗ ರೈತರನ್ನ ರಕ್ಷಣೆ ಮಾಡೋಕ್ಕೆ ಸರ್ಕಾರ ಏನು ಕಾಯ್ದೆ ತಂದಿದೆ, ಯಾವ ರೀತಿ ಮಾಡಿದೆ? ಸೊ ಹಿಂಗೆ ರೈತನಿಗೆ ಹೆಚ್ಚಿನ ಅವಕಾಶ ಕಲ್ಪಿಸ್ಕೊಡಲು ಬೇಕೇನು ಹಿಂದೆ ನಮ್ಮ ಕಾನೂನುಗಳಿತ್ತು, ಎ ಪಿ ಎಂ ಸಿಲಿ ಬೇರೆ ಎಲ್ಲ ಕಾನೂನುಗಳಿತ್ತು, ಅವೇ ರಕ್ಷಣೆ ಸಾಕಾಗಿತ್ತು. ಸಾವಿರಾರು ನೂರಾರು ವರ್ಷದಿಂದ ಇದ್ದಂಥ ಕಾನೂನನ್ನು ಈಗ ಏಕಾಏಕಿ ಎಲ್ಲ ಕಾನೂನುಗಳನ್ನು ತೆಗೆದುಕೊಂಡು ಬಂದು ಈ ದೇಶದ ಕಾನೂನನ್ನೇ ಬದಲಾವಣೆ ಮಾಡಲಿಕ್ಕೆ ಪ್ರತಿ ಹಂತದಲ್ಲೂ ಹೊರಟಿದ್ದಾರೆ. ಈಗ ಅನೇಕ ಅಂತಾರಾಷ್ಟ್ರೀಯ ನಾಯಕರುಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ನೀವೆಲ್ಲ ನೋಡಿದ್ದೀರಿ. ಇದು ದೇಶದಲ್ಲೇ ಒಂದು ಇತಿಹಾಸ. ಯಾವ ವಿರೋಧ ಪಕ್ಷ ಇದು ಹೊರಗಡೆ ದೇಶದ ನಾಯಕರುಗಳು ಇಂಥ ಸಂದರ್ಭದಲ್ಲಿ ಅವರು ಬಾಯಾಗ್ತಿರಲಿಲ್ಲ. ಆದರೂ ಈ ಎಕ್ಸ್ಪೋರ್ಟ್ ಮತ್ತೊಂದು ಪ್ರತಿ ಸಂದರ್ಭದಲ್ಲೂ ಕೂಡ ರೈತನಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವರೆಲ್ಲ ಅವರ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ದೋ ಅವರೆಲ್ಲ ಕೆಲವರೆಲ್ಲ ಇಂಟರ್ಫಿಯರ್ ಆಗಬಾರ್ದು, ಆದರೂ ಚಿಂತೆ ಇಲ್ಲ, ಇದು ದೇಶದ ವಿಚಾರ. ಎಲ್ಲ ಜನ ನಮ್ಮ ಜನ ಎಲ್ಲ ಹೊರಗಡೆ ಹೋಗಿ ವ್ಯಾಪಾರ ವಹಿವಾಟು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರ ಪರವಾಗಿ ನಿಂತಿರೋದು ಭಾಳ ಸಂತೋಷ. ಸೊ ನಮ್ಮ ಆಮೇಲೆ ಸೆಸ್ಸು ವಿಚಾರದಲ್ಲಿ ವ್ಯಾಪಾರಕ್ಕೆ ಸೆಸ್ಸು, ಹೊರಗಡೆ ವ್ಯಾಪಾರಕ್ಕೆ ಸೆಸ್ ಇಲ್ಲ. ಇಲ್ಲಿ ವ್ಯಾಪಾರ ಮಾಡಿದ್ರೆ ಸೆಸ್ ಅಂತೆ, ಹೊರಗಡೆ ವ್ಯಾಪಾರ ಮಾಡಿದ್ರೆ ಸೆಸ್ ಇಲ್ಲ. ಸೊ ಆಮೇಲೆ ಬೆಂಬಲ ಬೆಲೆಗೂ ಕೂಡ ಯಾವ ಕಾಯ್ದೆ ಕೂಡ ಈಗ ರೂಪಿಸಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಏನು ಈ ಒಪ್ಪಂದದ ನೀತಿ ಇದೆ, ರೈತನನ್ನು ಗುಲಾಮ್ ಮಾಡಲಿಕ್ಕೆ, ಗುಲಾಮರಾಗಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ರೈತನ ಬೆಳೆದಂಥ ಬೆಲೆಗೆ ಆಯ್ಕೆ ಸ್ವಾತಂತ್ರ್ಯ ಈ ಸಂದರ್ಭದಲ್ಲಿ ಇಲ್ಲ. ಅವನು ಏನು ಬೆಳೆದಿದ್ದಾರೆ ಅವನಿಗೆ ಮಾರಲು, ಇದನ್ನು ಏನು ವಹಿವಾಟು ಮಾಡಲು ಅವ್ರಿಗೆ ಸ್ವಾತಂತ್ರ್ಯ ಎಲ್ಲ ಕಂಪ್ಲೀಟ್ ಎಲ್ಲ ತೆಗೆದಿದ್ದಾರೆ. ಸೊ ಅದರಿಂದ ರೈತನ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಕೇಂದ್ರ ಸರ್ಕಾರ ರೈತರನ್ನು ಗುಲಾಮಗಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಡೀ ಕಾಂಗ್ರೆಸ್ ಪಕ್ಷ, ಇಡೀ ದೇಶದ ಉದ್ದಗಳು ಕೂಡ ನಾವು ಈ ಅನ್ನದಾತನ ಜೊತೆಯಲ್ಲಿ ನಾವಿರ್ತೇವೆ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು
ಹಸಿರು ಶಾಲೆ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆ ಶಾಲೆಗೂ ಗೌರವ ಇಲ್ಲ, ರೈತನಿಗೂ ಗೌರವ ಇಲ್ಲ, ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ. ಇವರು ಮಾತ್ರ ಲಂಚ, ರೈತನಿಗೆ ಯಾವ ಲಂಚನೂ ಇಲ್ಲ. ಹೋಗಬೇಕು, ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ, ಖಂಡಿತ ನಾನು ಹೋಗ್ತೀನಿ, ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ನಮ್ಮೆಲ್ಲ ಮುಖಂಡರುಗಳು ಹೇಳಿದ್ದೇವೆ, ನಾನು ಹೋಗ್ತಾ ಇದ್ದೀನಿ. ಇದು ರೈತರ ಧ್ವನಿಯನ್ನು ದಮನ ಮಾಡುವಂತ ಒಂದು ಕಾನೂನು. ರೈತರು ಏನು ಒಂದು ಸ್ವಾತಂತ್ರ್ಯ ಇತ್ತು, ಆ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳುವಂತ ಕೆಲಸ ಇವತ್ತು ಮಾಡ್ತಾ ಇದೆ. ಇವತ್ತು ಯಾರು ಎಲ್ಲೂ ಕೂಡ ರೈತನಿಗೆ ಬೆಂಬಲವಾಗಿ ನಿಂತುಕೊಳ್ಳುವಂತ ಖಾತ್ರಿ ಇಲ್ಲ. ಡಿಬೇಟ್ ಮಾಡಲಿ ಯಾರು ಬೇಡ ಅಂತ ಹೇಳ್ತಾರೆ, ಯಾರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ, ಬರೀ ಲಾಠಿ ಚಾರ್ಜ್ ಮಾಡೋದು, ಪಿರಂಗಿ ಹಾಕೋದು, ತೊಂದರೆ ಕೊಡೋದು, ಕೇಸ್ ಹಾಕೋದು ಇವೆಲ್ಲ ನಡೀತಾ ಇದೆ ಹೊರತು ಬೇರೇನಿಲ್ಲ. ಆಯಿತು, ಯಾರನ್ನಾರು ಕರೆದು ಮಾತಾಡಿದಾರಾ? ನಿಮ್ಮ ಹತ್ರ ಏನಾರು ದಾಖಲೆ ಇದೆಯಾ? ಕರೆದು ಏನಾರು ಮಾತಾಡಿದ್ದೇನಾರು? ನಿಮ್ಗೆ ಯಾರಿಗಾರು ನಿಮ್ಮ ಮಾಧ್ಯಮದಕ್ಕೆ ಏನಾರು ಮಾಡಿದೆಯಾ? ಬ್ರಿಟಿಷ್ ಕಾಲದಲ್ಲಿ ಹೆಂಗೆ ನಡೀತಾ ಇತ್ತು ಅದಕ್ಕಿಂತ ಒಂದು ರೀತಿ ಡಬಲ್ ಆಗಿ ರೈತರ ವಿಚಾರದಲ್ಲಿ ದುರ್ಬಳಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ರೈತರಿಗೆ ಮಾಡ್ಲಿರಿ, ಸಹಾಯ ಮಾಡ್ಲಿರಿ. ಅಲ್ಲ, ಈ ಮೊನ್ನೆ ಕೊರೋನಾ ಸಂದರ್ಭದಲ್ಲಿ ರೈತರಿಗೆ ಏನ್ ರಕ್ಷಣೆ ಮಾಡಿದ್ರು? ಯಾವ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು? ಯಾರು ದುಡ್ಡು ಕೊಟ್ಟವ್ರೆ? ಕೊಡ್ಲಿ ಪಟ್ಟಿನ ನೋಡೋಣ. ಮೊನ್ನೆ ತಾನೇ ನೀವು ರೈತರು ಈ ಸಂದರ್ಭದಲ್ಲಿ ನೋಡಿದ್ರಲ್ಲ, 2 ರೂಪಾಯಿ 5 ರೂಪಾಯಿಗೆಲ್ಲ ತರಕಾರಿ ಮಾರ್ತಾ ಇದ್ರು, ಯಾರು ಕೇಳೋರ್ ಗತಿ ಇರಲಿಲ್ಲ. ಇದೇ ನಮ್ಮ ನಾರಾಯಣಸ್ವಾಮಿ ಅವ್ರ ಕಾನ್ಶಿಯನ್ಸ್ ಇಲ್ಲಿ ನೋಡಿದ್ರಲ್ಲ, ಮಧ್ಯರಾತ್ರಿಯಲ್ಲಿ ಪಾಪ ಎಲ್ಲ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂತು. ಇದೊಂದು ಮರಣ ಶಾಸನ. ನಾವು ಕೊನೆ ಘಟ್ಟದವರೆಗೂ ಕೂಡ ನಮ್ಮ ಹೋರಾಟ ರೈತರ ಪರವಾಗಿ ಮುಂದುವರಿತದೆ.